ಸಲಾಮ್ ಅಲೈಕುಂ ಸಸ್ರಿಯಕಾಲ್ ದೇವರು ದೀಸ್ ಮಕ್ತ ನಮಸ್ಕಾರ ಮಾತ್ರಗಳು ನಮಸ್ಕಾರ ಎಲ್ಲರಿಗೂ ಯಾರು ಈ ಚಾನಲ್ ಕೆನರೋಡ್ ಕೆನರ್ ನೋಡ್ತಾ ಇದ್ರೆ ನಿಮಗೆಲ್ಲರಿಗೂ ಸಂತೋಷ ದೊಡ್ಡ ನಮಸ್ಕಾರ. ಇವತ್ತಿನ ವಿಷಯ, ಇವತ್ತಿನ ಸಬ್ಜೆಕ್ಟ್ ಏನು? ಯೂಟ್ಯೂಬ್ ನಲ್ಲಿ ಇವತ್ತಿನ ಸಬ್ಜೆಕ್ಟ್ ಏನು? ಇಂಟ್ರೆಸ್ಟಿಂಗ್. ಇವತ್ತು ನಾನು ಏನ್ ಮಾಡ್ತೇನೆ ಅಂದ್ರೆ, ಇವತ್ತು ಎರಡು ಕಂಟ್ರಿ ಅಂದ್ರೆ ನಾನು ಮೊದಲು ಇದ್ದ ಕಂಟ್ರಿ ಮತ್ತು ಈಗ ಇರುವ ಕಂಟ್ರಿ ಬಗ್ಗೆ ಒಂದ್ ಸ್ವಲ್ಪ ಕಂಪ್ಯಾರಿಸನ್ ಮಾಡುವ, ಹೇಗೆ ಇತ್ತು ಆ ಕಂಟ್ರಿ ಈ ಕಂಟ್ರಿಯಲ್ಲಿ ಹೇಗೆ ಆಗ್ತದೆ ಅಂತ. ಮೊದಲಂತೂ ಯಾವುದು UAE ಅಂದ್ರೆ ದುಬೈ, ಇವತ್ತು ಈಗದ್ದು ಕೆನಡಾ. ಈ ದುಬೈ ಮತ್ತು ಕೆನಡಾದ ಲೈಫ್ ಸ್ಟೈಲ್ ಹೇಗೆ ಆಗ್ತದೆ, ಹೇಗೆ ಇತ್ತು, ಈಗ ಹೇಗೆ ಆಗ್ತದೆ ಕೆನಡಾದಲ್ಲಿ, ಒಂದು ಕಂಪ್ಯಾರಿಸನ್ ಕೊಡುವ. ಅಲ್ಲಿ ಏನು ಇದೆ, ಇಲ್ಲಿ ಏನು ಇಲ್ಲ, ಸ್ವಲ್ಪ ಕಂಪ್ಯಾರಿಸನ್ ಇದೆ. ಸೊ ಅದನ್ನೊಂದು ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸುವಂತ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಇದರಲ್ಲಿ ನಾನು ಎರಡು ಕಂಟ್ರಿನೂ ಕಂಪೇರ್ ಮಾಡೋದಿಲ್ಲ, ಅಂದ್ರೆ ಕೆಲವು ವಿಷಯದ ಬಗ್ಗೆ, ಕೆಲವು ವಿಷಯ ಸಿಗ್ತದೆ ಕೆನಡಾದಲ್ಲಿ, ಅಲ್ಲಿ ಕೆಲವು ವಿಷಯ ಇಲ್ಲ. ಸೊ ಈ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡುವ, ಒಂದು ಸ್ವಲ್ಪ ಅದರಲ್ಲಿ ಏನಾದ್ರೂ ಒಂದು ಎಕ್ಸೈಟಿಂಗ್ ಇದ್ರೆ ನಿಮ್ಗೆ ಆ ವಿಷಯದಲ್ಲಿ ಒಂದು ಸ್ವಲ್ಪ ಮಾತಾಡುವ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಯಾರು ನನ್ನ ಈ ಚಾನಲ್ ಕೆನಡಾ ಕೆನಡಾ ಮೊದಲು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಮಾಡಿ, ನಿಮ್ದು ನಿಮ್ದು ಸಹಕಾರ ಸಪೋರ್ಟ್ ಬೇಕು, ಕೊಡ್ತಾ ಇದ್ದೀರಿ ಸಪೋರ್ಟ್ ಇನ್ ಮುಂದ್ ಕೂಡ ನಿಮ್ದು ಬೇಕು. ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಸೊ ನಾನು ಫಸ್ಟ್ ಗೆ ಕೆಲವು ಪಾಯಿಂಟ್ಸ್ ತಗೊಳ್ತೇನೆ. ಫಸ್ಟ್ ಗೆ ನಾವು ಟ್ರಾವೆಲ್ ನ ಬಗ್ಗೆ ಒಂದು ಮಾತಾಡುವ, ಅಂದ್ರೆ ಟ್ರಾವೆಲ್ ಡಿಸ್ಟೆನ್ಸ್. ನೋಡಿ, ನಮ್ಗೆ ದುಬೈಯಿಂದ ಊರಿಗೆ ಹೋಗ್ಲಿಕ್ಕೆ ಒಂದು 3 ಗಂಟೆ 3.5 ಗಂಟೆ ಸಿಕ್ಕಿದ್ರೆ ತಪ್ಪಂತ ಊರಿಗೆ ಮುಟ್ಟಬಹುದು, ವೀಕೆಂಡ್ ಗೆ ಹೋಗ್ಬಹುದು. ಆದ್ರೆ ಕೆನಡಾದಿಂದ ಊರಿಗೆ ಹೋಗುದಂದ್ರೆ ತುಂಬಾ ಕಷ್ಟ. ಕಷ್ಟ ಏನಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಅಂದ್ರೆ ಒಂದು ಒಂದು ತಿಂಗಳು ತಿಂಗಳು ಕಟ್ಟಲೆ ಮೊದಲು ಡಿಸೈಡ್ ಮಾಡ್ಬೇಕಾಗುತ್ತೆ, ಪ್ಲಾನ್ ಮಾಡ್ಬೇಕಾಗುತ್ತೆ. ಯಾಕೆ ನಿಮ್ದು ನಿಮ್ಮ ಹತ್ರ ಫ್ಯಾಮಿಲಿ ಇದ್ರೆ ಬೇರೆ ಓವರ್ ಬರ್ಡನ್ ಅಂತ ಹೇಳುದಿಲ್ಲ ನಾನು, ಕಾಸ್ಟ್ ವೈಸ್ ತುಂಬಾ ಜಾಸ್ತಿ ಆಗುತ್ತೆ. ಕೆನಡಾದಿಂದ ನಾವು ಇಂಡಿಯಾಕ್ಕೆ ಟ್ರಾವೆಲ್ ಮಾಡುವಾಗ ನಮ್ಗೆ ಡೈರೆಕ್ಟ್ ಫ್ಲೈಟ್ ಒಂದೇ ಇರೋದು, ಡೆಲ್ಲಿಗೆ ಇದೆ, ಬೇರೆ ಡೆಸ್ಟಿನೇಷನ್ ಗೆ ನಮ್ಗೆ ಡೈರೆಕ್ಟ್ ಫ್ಲೈಟ್ ಇಲ್ಲ. ಅದಕ್ಕಾಗಿ ನಾವು ಟ್ರಾನ್ಸಿಟ್ ಮಾಡ್ಬೇಕಾಗುತ್ತೆ ಊರಿಗೆ ಹೋಗ್ಬೇಕಾದ್ರೆ, ನಮ್ಮ ಇಂಡಿಯಾಕ್ಕೆ ಬೇರೆ ಡೆಸ್ಟಿನೇಷನ್ ಹೋಗ್ಬೇಕಾದ್ರೆ ಯುರೋಪ್ ಹೋಗ್ಬೇಕು, ಇಲ್ಲಾದ್ರೆ ನಾವು ಮಿಡಲ್ ಈಸ್ಟ್ ಹೋಗಿ ಹೋಗ್ಬೇಕಾಗುತ್ತೆ. ಅದಕ್ಕಾಗಿ ಈ ಟೈಮ್ ತುಂಬಾ ಒಂದು 24 hours ಟೈಮ್ ತಾಗಿತ್ತು ಉಂಟು ಕೆಲವರಿಗೆ ಟ್ರಾವೆಲ್ ಮಾಡುವಾಗ. ಸೊ ಅದೊಂದು ಸ್ವಲ್ಪ ಕಷ್ಟ. ದುಬೈಲಿ ಇದ್ದವರಿಗೆ ಒಂದು ರಪ್ಪ ಎದ್ಕೊಂಡು ಟಿಕೆಟ್ ಬುಕ್ ಮಾಡಿ ವೀಕೆಂಡ್ ಗೆ ಹೋಗ್ಬಹುದು. ಒಂದು ಟ್ರಾವೆಲಿಂಗ್ ಬಗ್ಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದ್ರೆ ಜೆಟ್ ಲ್ಯಾಗ್. ನಿಮ್ಗೆ ಗೊತ್ತಿರಬಹುದು, ತುಂಬಾ ಜನರಿಗೆ ದುಬೈ ಕೆನಡಾದಿಂದ ಹೋದವರಿಗೆ ಗೊತ್ತುಂಟು ಜೆಟ್ ಲ್ಯಾಗ್ ಏನಂತ. ಇಲ್ಲಿಂದ ನಾವು ಇಂಡಿಯಾ ಹೋದ್ಮೇಲೆ ನಮ್ಗೆ ಏನಾಗುತ್ತೆ ಅಂದ್ರೆ 3 ದಿವಸ ಅಟ್ಲೀಸ್ಟ್ 3 to 4 days ಜೆಟ್ ಲ್ಯಾಗ್ ಆಗುತ್ತೆ. ಟೈಮ್ ಡಿಫ್ರೆನ್ಸ್, ನಾವು ನೈಟ್ ಡೇ ಡಿಫ್ರೆನ್ಸ್ ಆದ್ರಿಂದ ನಮ್ಗೆ ಅದರಿಂದಾಗಿ ನಮ್ಗೆ ಜೆಟ್ ಲ್ಯಾಗ್ ಹಿಡಿತ್ತೆ. ಒಂದು 3 ದಿವಸ ಇರುತ್ತೆ. ಸೇಮ್ ವಾಪಸ್ ಬರುವಾಗೂ ಅಷ್ಟೇ, ನಾವು ಇಲ್ಲಿ ಬರುವಾಗ ಆಫೀಸ್ ಅಲ್ಲಿ ಎಲ್ಲ ನಿದ್ರೆ ಮಾಡ್ಬೇಕಾಗುತ್ತೆ ಕೆಲವೊಮ್ಮೆ. ಸೊ ದಾಟ್ ಜೆಟ್ ಲ್ಯಾಗ್ಸ್ ಇಟ್ ವಿಲ್ ಟೇಕ್ ಅಟ್ಲೀಸ್ಟ್ 2 to 3 days. ಸೊ ದುಬೈ ಅವರಿಗೆ ಜೆಟ್ ಲ್ಯಾಗು ಇಲ್ಲ, ಏನಿಲ್ಲ, ಹೋಗೋದು ಬರೋದು ಒಂದ್ 3 ಗಂಟೆ ಫ್ಲೈಟ್. ಸೊ ದಾಟ್ ಡಿಫ್ರೆನ್ಸ್ ಐ ಹ್ಯಾವ್ ಸೀನ್. ಸೊ ಅದೊಂದು ಟ್ರಾವೆಲ್ ಅಲ್ಲಿ ನಾನು ಆಡ್ ಮಾಡ್ಲಿಕ್ಕೆ ಬಯಸ್ತೇನೆ. ಸೊ ಟ್ರಾವೆಲಿಂಗ್, ವಾಟ್ ಯು ಸಿ ದ ಡಿಫ್ರೆನ್ಸ್ ಇನ್ ಟ್ರಾವೆಲಿಂಗ್. ಅಬೌಟ್ ಸ್ಕೂಲಿಂಗ್, ಎಜುಕೇಶನ್, ಮಕ್ಕಳ ಎಜುಕೇಶನ್ ಬಗ್ಗೆ ದುಬೈ ಮತ್ತು ಕೆನಡಾದಲ್ಲಿ ಏನ್ ಡಿಫ್ರೆನ್ಸ್ ಕಾಣುತ್ತೆ. ಸೊ ದುಬೈಲಿ ನಾನಿರುವಾಗ ಹೇಳುದು, ಜಸ್ಟ್ ಅನ್ ಐಡಿಯಾ ನಿಮ್ಗೆ ಕೊಡುದು. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಏನಂದ್ರೆ ಬೆಳಿಗ್ಗೆ ಬೇಗ ಇರಬೇಕಾಗುತ್ತೆ ಮಕ್ಕಳಿಗೆಲ್ಲ, ಬೆಳಿಗ್ಗೆ ಬೇಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಬಸ್ ಅರೇಂಜ್ಮೆಂಟ್ ಎಲ್ಲ ಇದೆ ದುಬೈಲಿ ಕೂಡ. ಕೆನಡಾದಲ್ಲಿ ಹೇಗೆ ಅಂದ್ರೆ, ಅವರಿಗೆ ಒಂದು ನಮ್ಮ ಊರಿನಲ್ಲಿ ಇದ್ದಾಗೆ ಸ್ಕೂಲಿಂಗ್, ಅವರಿಗೆ ಒಂದು 9 ಗಂಟೆಗೆ ಶಾಲೆ, 8:30 ಶಾಲೆ. ಸೊ ಯಾಕಂದ್ರೆ ಅವರಿಗೆ ಆರಾಮದಲ್ಲಿ ಬೆಳಿಗ್ಗೆ ಎದ್ದು ಹೋಗ್ಬಹುದು ಸ್ಕೂಲಿಗೆ. ಸ್ಕೂಲ್ ಬಸ್ಸಸ್ ಇಲ್ಲೂ ಇದೆ, ಅಲ್ಲಿಯೂ ಇದೆ. ಮತ್ತೆ ಇನ್ನೊಂದು ಕೆನಡಾದಲ್ಲಿ ಅಡ್ವಾಂಟೇಜ್ ಏನಂದ್ರೆ, ಈ ನಮ್ಮ ಕಿಂಡರ್ ಗಾರ್ಡನ್ಸ್ ಇಂದ ನಮ್ಗೆ ಈ ಒಂದು 4-5 class grade 4-5 ಅವರಿಗೆ ನಿಮ್ ನೋಡಬಹುದು, ಮಕ್ಕಳ ಬ್ಯಾಗ್ ಅಲ್ಲಿ ಬುಕ್ ಇರುವುದಿಲ್ಲ. ಮಕ್ಕಳ ಬ್ಯಾಗ್ ಅಲ್ಲಿ ಇರೋದು ಟಿಫಿನ್ ಮಾತ್ರ. ಅವರಿಗೆ ಬೆಳಿಗ್ಗೆ ಒಂದು ಸ್ನ್ಯಾಕ್, ಮಧ್ಯಾಹ್ನ ಲಂಚ್, ಸಾಯಂಕಾಲ ಒಂದು ಸ್ನ್ಯಾಕ್ ಅಂತ ಕೆಲವೆಲ್ಲ ಐಟಮ್ಸ್ ಕೊಡ್ಬೇಕಾಗುತ್ತೆ. ಅದೊಂದು ಸ್ವಲ್ಪ ನಮ್ಮ ಫ್ಯಾಮಿಲಿ ಪೇರೆಂಟ್ಸ್ ಇಲ್ಲೆಲ್ಲ ಸ್ವಲ್ಪ ರೆಡಿ ಮಾಡ್ಬೇಕಾಗುತ್ತೆ ಅವರಿಗೆ ಸ್ನ್ಯಾಕ್ಸ್ ಎಲ್ಲ ಕೊಡ್ಲಿಕ್ಕೆ. ಮತ್ತೆ ಇಲ್ಲಿ ಏನಂದ್ರೆ, ಕೆನಡಾದಲ್ಲಿ ಬಿಫೋರ್ ಕೇರ್ ಆಫ್ಟರ್ ಕೇರ್ ಅಂತ ಇದೆ. ಯಾಕಂದ್ರೆ ಈ ಕೆಲವು ಫ್ಯಾಮಿಲೀಸ್ ಈಗ ನಿಮ್ಗೆ ಸಪೋಸ್ ಕೆಲಸಕ್ಕೆ ಬೇಗ ಹೋಗ್ಬೇಕು, ನಿಮ್ಗೆ ಮಕ್ಕಳನ್ನು ಮಗುವನ್ನು ಬಿಟ್ಟು ಹೋಗ್ಬೇಕು ಅಂತ ಒಂದು ಫೆಸಿಲಿಟಿ ಇದೆ, ಬುಕ್ ಮಾಡ್ಬೇಕಾಗುತ್ತೆ. ಇಲ್ಲಾದ್ರೆ ಅವರಿಗೆ ನಿಮ್ಗೆ ನಿಮ್ಮ ಮಕ್ಕಳಿಗೆ ವೇಟಿಂಗ್ ಲಿಸ್ಟ್ ಕೊಡ್ತಾರೆ. ಸೊ ಎಲ್ಲ ಸ್ಕೂಲ್ ಅಲ್ಲಿ ಇಮಿಡಿಯೇಟ್ ಸಿಗುದಿಲ್ಲ. ಬಿಫೋರ್ ಕೇರ್ ಆಫ್ಟರ್ ಕೇರ್ ಒಂದು ಫೆಸಿಲಿಟಿ ಇದೆ ಸ್ಕೂಲ್ ಅಲ್ಲಿ, ಅದನ್ನು ಅರೇಂಜ್ ಮಾಡ್ತಾರೆ. ಮತ್ತೆ ಅವರಿಗೆ ಅದರಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ, ಅಲ್ಲಿ ಆಕ್ಟಿವಿಟೀಸ್ ಇದೆ, ಅವರಿಗೆ ಸ್ನ್ಯಾಕ್ ಎಲ್ಲ ಕೊಡ್ತಾರೆ, ಮತ್ತೆ ಹೊರಕೊಂಡು ಹೋಗ್ತಾರೆ, ಬೇರೆ ಎಲ್ಲ ಕಲಿಸ್ತಾರೆ. ಸೊ ದಟ್ ವಾಸ್ ಒನ್ ಅಡ್ವಾಂಟೇಜ್ ಬಿಫೋರ್ ಕೇರ್ ಆಫ್ಟರ್ ಕೇರ್. ಇದು ದುಬೈಯಲ್ಲಿ ನಾನಿರುವಾಗ ಇರಲಿಲ್ಲ, ಈಗ ಗೊತ್ತಿಲ್ಲ ನನಗೆ ಬಿಫೋರ್ ಕೇರ್ ಆಫ್ಟರ್ ಕೇರ್ ಇದೆಯಾ ಅಂತ ಗೊತ್ತಿಲ್ಲ. ಇನ್ನೊಂದು ಏನಂದ್ರೆ, ಇಂಪಾರ್ಟೆಂಟ್ ಮತ್ತು ವೆರಿ ಇಂಪಾರ್ಟೆಂಟ್, ಕೆನಡಾದಲ್ಲಿ ಕಿಂಡರ್ ಗಾರ್ಡನ್ಸ್ ಇಂದ grade 12 ವರೆಗೆ ಸ್ಕೂಲಿಂಗ್ ಕಂಪ್ಲೀಟ್ ಫ್ರೀ. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ, ಬುಕ್ಸ್ ನಿಮಗೆ ಏನಾದ್ರೂ ನೆಸೆಸರಿ ಏನು ಬೇಕು ಮಕ್ಕಳಿಗೆ ಅದೆಲ್ಲ ಸ್ಕೂಲ್ ಕೊಡ್ತದೆ, ನೀವು ಏನು ಪರ್ಚೇಸ್ ಮಾಡ್ಬೇಕಂತ ಇಲ್ಲ. ಅದೊಂದು ಒಳ್ಳೆ ಅಡ್ವಾಂಟೇಜ್, ಅಡ್ವಾಂಟೇಜ್ ಅಲ್ಲ, ಒಂದು ಸೇವಿಂಗ್ ಅಂತ ಹೇಳ್ಬೋದು.
ಮತ್ತೇನಂದ್ರೆ ಈ ಕೋವಿಡ್ ಬಂದಾಗ ಮಕ್ಕಳಿಗೆಲ್ಲ ಅವರು ಗವರ್ಮೆಂಟ್ ಏನ್ ಮಾಡಿದ್ರೆ ಅಂದ್ರೆ ಒಂದು ಒಂದು ಇಷ್ಟೇ ಅಂತ ಒಂದು ಅಮೌಂಟ್ ಫಂಡಿಂಗ್ ಅವರು ಮಕ್ಕಳಿಗೋಸ್ಕರ ಕೊಟ್ಟಿದ್ರು. ಯಾಕಂದ್ರೆ ಮನೆಯಲ್ಲಿದ್ದಾರೆ, ಆನ್ಲೈನ್ ಸ್ಟಡಿ ಮಾಡಬೇಕು, ಅವರಿಗೆ ಸ್ವಲ್ಪ ಖರ್ಚಾಗುತ್ತೆ ಮನೆಯಲ್ಲಿ. ಸೊ ಅದೆಲ್ಲ ಫೆಸಿಲಿಟಿಯನ್ನು ಗವರ್ಮೆಂಟ್ ಕೊಡ್ತಾ ಇತ್ತು ಈ ಕೋವಿಡ್ ಟೈಮಲ್ಲಿ. ಬುಕ್ಸಿಗೆ ಅದಕ್ಕೆಲ್ಲ ಹಣ ಕೊಡ್ತಾ ಇತ್ತು, ಮನೆಯಲ್ಲಿ ಪೇಪರ್ಸ್ ಎಲ್ಲ ತರಲಿಕ್ಕೆ ಹಣ ಕೊಡ್ತಾ ಇತ್ತು. ಅದೊಂದು ವೆರಿ ಗುಡ್ ಈ ಕೆನಡಾ ಗವರ್ಮೆಂಟ್ ಆ ಟೈಮಲ್ಲಿ ಮಕ್ಕಳಿಗೋಸ್ಕರ ಅದೊಂದು ಒಳ್ಳೆ ಒಂದು ಪ್ಲಾನ್ ಅನ್ನು ಮಾಡಿದ್ರು ಅವರು. ದುಬೈಲಿ ಎಲ್ಲದಕ್ಕೂ ನೀವು ಪೇ ಮಾಡಬೇಕಾಗುತ್ತೆ, ನಿಮ್ಮ ಎಜುಕೇಶನ್ ಫೀಸ್ ಆಗಲಿ, ನಿಮ್ದು ಬಟ್ಟೆ, ಯೂನಿಫಾರ್ಮ್ಸ್, ಸ್ಕೂಲಿಂಗ್ ಎಲ್ಲದಕ್ಕೂ ಪೇ ಮಾಡಬೇಕಾಗುತ್ತೆ. ಈವನ್ ಟ್ರಾನ್ಸ್ಪೋರ್ಟೇಷನ್ ನನಗೆ ಗೊತ್ತಿಲ್ಲ ಅದು ಫ್ರೀ ಇದೆ ಅಂತ ಗೊತ್ತಿಲ್ಲ. ಸೊ ಅದೊಂದು ನಮಗೆ ಎಜುಕೇಶನ್ ಬಗ್ಗೆ ಒಂದು ಸ್ವಲ್ಪ ಕಂಪ್ಯಾರಿಸನ್ ನೋಡಿದ್ರಿ. ನೆಕ್ಸ್ಟ್ ಸಬ್ಜೆಕ್ಟ್ ಯಾವ್ದಿದೆ, ಹೆಲ್ತ್ ಕೇರ್, ವೆರಿ ಇಂಪಾರ್ಟೆಂಟ್. ಹೆಲ್ತ್ ಈಸ್ ವೆಲ್ತ್ ಹೇಳ್ತಾರಲ್ಲ, ಹೆಲ್ತ್ ಬೇಕು ಎಲ್ಲರಿಗೂ. ಕೆನಡಾ ಮತ್ತು ದುಬೈಯಲ್ಲಿ ಹೇಗೆ ಹೆಲ್ತ್ ಕೇರ್ ಇದೊಂದು ಇವಾಲ್ಯೂಷನ್ ಮಾಡೋದಾದ್ರೆ, ಕೆನಡಾದಲ್ಲಿ ಮೋಸ್ಟ್ಲಿ ಹೆಲ್ತ್ ಕೇರ್ ಇಸ್ ಫ್ರೀ, ಮೋಸ್ಟ್ಲಿ ಆಗಿ ಫ್ರೀ ಆಗಿರುತ್ತೆ. ಅಂದ್ರೆ ವೇಟಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅಂದ್ರೆ ಎಮರ್ಜೆನ್ಸಿಗೆ ಹೋದ್ರೆ ನಿಮಗೆ ಸ್ವಲ್ಪ ವೇಟಿಂಗ್ ಟೈಮ್ ಜಾಸ್ತಿ, ನೀವು ವೇಟ್ ಮಾಡಬೇಕಾಗುತ್ತೆ, ಬಟ್ ದೇ ವಿಲ್ ಟೇಕ್ ಕೇರ್ ಆಫ್ ಯು ಆಗಿದೆ. ಮತ್ತೆ ನಿಮಗೆ ಸ್ಪೆಷಲಿಸ್ಟ್ ಹಂಗೆ ಸಿಗ್ಬೇಕಾದ್ರೆ ಅದಕ್ಕೆ ಕೂಡ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ದುಬೈಲಾದ್ರೆ ಹೇಗೆ, ನೀವು ಪೇ ಮಾಡ್ತೀರಾ, ನೀವು ಎಮರ್ಜೆನ್ಸಿಗೆ ಹೋಗಿ ಇಲ್ಲಾದ್ರೆ ಪ್ರೈವೇಟ್ ಹಾಸ್ಪಿಟಲ್ಸ್ ಇದೆ, ಕ್ಲಿನಿಕ್ ಇದೆ, ನೀವು ಪೇ ಮಾಡ್ತೀರಿ, ನೀವು ಅವರಿಗೆ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಇಲ್ಲಿ ಏನಂದ್ರೆ ಅದು ಫ್ರೀ ಆದ್ರಿಂದ ಮೆಜಾರಿಟಿ, ಸೊ ಅದೊಂದು ಡಿಫ್ರೆನ್ಸ್ ನೀವು ನೋಡ್ತೀರಾ. ಮತ್ತೆ ವೇಟಿಂಗ್ ಸ್ವಲ್ಪ ಜಾಸ್ತಿ ಇಲ್ಲಿದೆ, ಅಲ್ಲಿ ಇಮಿಡಿಯೇಟ್ ಎಲ್ಲ ಸೊಲ್ಯೂಷನ್ ಫಾಸ್ಟ್ ಆಗುತ್ತೆ, ನೀವು ಪೇ ಮಾಡ್ತೀರಾ, ನಿಮ್ಗೆ ರಿಸಲ್ಟ್ಸ್ ಎಲ್ಲ ಬೇಗ ಬೇಗ ಬರುತ್ತೆ. ನೆಕ್ಸ್ಟ್ ನಾವು ನೋಡುವ ವರ್ಕ್ ಲೈಫ್, ವರ್ಕ್ ಲೈಫ್ ಅಲ್ಲಿ ದುಬೈ ಮತ್ತು ಕೆನಡಾಕ್ಕೆ ಕಂಪೇರ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಕಾಣುತ್ತೆ. ಸೊ ಕೆನಡಾದಲ್ಲಿ ವರ್ಕ್ ಸ್ವಲ್ಪ ಅಂದ್ರೆ ಜಾಬ್ ಸಿಕ್ಲಿಕ್ಕೆ ತುಂಬಾ ಸ್ವಲ್ಪ ಟೈಮ್ ತಗೊಳ್ತದೆ. ಮತ್ತೇನಂದ್ರೆ ನಿಮ್ಗೆ ಪೇ ಚೆಕ್ ನಿಮ್ಗೆ ಸಿಗುವಾಗ ನಿಮಗೆ ನೀವು ಟ್ಯಾಕ್ಸ್ ಡಿಡಕ್ಷನ್ ನೋಡಬಹುದು, ಟ್ಯಾಕ್ಸ್ ಡಿಡಕ್ಟ್ ಆಗಿ ನಿಮ್ಗೆ ಪೇ ಕೊಡ್ತಾರೆ. ದುಬೈಯಲ್ಲಿ ನಿಮ್ಗೆ ಟ್ಯಾಕ್ಸೇಷನ್ ನಾವು ಇರುವಾಗ ಇರಲಿಲ್ಲ ಅಂತದೆಲ್ಲ, ಈಗ ಏನೋ ಟ್ಯಾಕ್ಸ್ ಬಂದಿದೆ ಅಂತ ನಾನು ಕೇಳಿದ್ದೇನೆ, ಅದೊಂದು ಡಿಫ್ರೆನ್ಸ್ ನಿಮ್ಗೆ ಕಾಣಬಹುದು. ಮತ್ತೆ ಜಾಬ್ ಕೂಡ ಹಾಗೆ, ದುಬೈಯಲ್ಲಿ ನಿಮ್ಗೆ ಜಾಬ್ ಬೇಗ ಸಿಗ್ಬಹುದು ಕಂಪೇರ್ ಟು ಕೆನಡಾದಲ್ಲಿ, ಸ್ವಲ್ಪ ಟೈಮ್ ತಗೊಳ್ತದೆ. ಡಿಪೆಂಡ್ ಆನ್ ವಾಟ್ ಕೈಂಡ್ ಆಫ್ ಕ್ವಾಲಿಫಿಕೇಶನ್ ಯು ಆರ್, ಯಾವ ಜಾಬ್ ಅನ್ನು ನೀವು ಹುಡುಕ್ತಾ ಇದ್ದಾರಾ. ಸೊ ಆ ಬಗ್ಗೆ ಕೂಡ ಸ್ವಲ್ಪ ಡಿಫ್ರೆನ್ಸ್ ನೀವು ಕಾಣಬಹುದು ಜಾಬ್ನಲ್ಲಿ. ನೆಕ್ಸ್ಟ್ ನಾನು ಥಿಂಕ್ ಮಾಡೋದು ಅಬೌಟ್ ವೆದರ್, ಕೆನಡಾ ಮತ್ತು ದುಬೈ ವೆದರ್ ಹೇಗಿರುತ್ತೆ ನಿಮ್ಗೆ ಗೊತ್ತಿದೆ ಅಲ್ಲ, ಅದು ಜಾಸ್ತಿ ಹೇಳ್ಬೇಕಂತಿಲ್ಲ. ಜಾಸ್ತಿ ಆಗಿ ನಾನು ಎಲ್ಲಿ ಊರಿಗೆ ಫೋನ್ ಮಾಡಿದ್ರೆ, ಓ ಕೆನಡಾದಲ್ಲಿ ಚಳಿ ಉಂಟಾ, ವಿಂಟರಾ, ಕೋಲ್ಡ್ ಉಂಟಾ, ಯಾವ ಐಸ್ ಬಿದ್ದಿದೆಯಾ, ಅದೇ ಕೇಳೋದು. ಅಂದ್ರೆ ಕೆನಡಾದ ಒಂದು ಮೈಂಡ್ ಸೆಟ್ ಇದೆ ಏನಂದ್ರೆ, ಕೆನಡಾ ಒಂದು ಕೋಲ್ಡ್ ಕಂಟ್ರಿ ಅಂತ ಅವ್ರಿಗೆ ಒಂದು ಸ್ವಲ್ಪ ಮೈಂಡ್ ಸೆಟ್ ಇದೆ. ಹಾಗೇನಿಲ್ಲ, ಹೆದರಬೇಕಂತಿಲ್ಲ. ಅಂದ್ರೆ ನಾವು ಇಲ್ಲಿ ಬಂದಿದ್ದೇವೆ, ನಾವು ದುಬೈಯಲ್ಲಿದ್ದು ಕೆನಡಾಗೆ ಬಂದದ್ದು, ಇಲ್ಲಿ ಸರ್ವೈವ್ ಆಗ್ತಾ ಇದ್ದೇವೆ. ಸೊ ನಾಟ್ ಟು ವರಿ ಅಬೌಟ್ ಕೋಲ್ಡ್, ಬಟ್ ಕೋಲ್ಡ್ ಇದೆ. ಸೊ ದುಬೈ ಮತ್ತು ಇಲ್ಲಿಗೆ ವೆದರ್ ಕಂಪೇರ್ ಮಾಡೋದು ಅಂದ್ರೆ, ಸೊ ಸಮ್ಮರ್ ದುಬೈಯಲ್ಲಿ ನಿಮ್ಗೆ ಗೊತ್ತಾಗ್ಬಹುದು ಟೆಂಪರೇಚರ್ ಗೋಸ್ ಅಪ್ ಟು 45-46 ಮೇಲೆ ಇರುತ್ತೆ. ಮಾತ್ರ ಅಲ್ಲಿ ಅಷ್ಟು ಟೆಂಪರೇಚರ್ ಹೋಗುವಾಗ ಸಮ್ಮರ್ ಅಲ್ಲಿ ಕೆಲಸದ ರೆಸ್ಟ್ರಿಕ್ಷನ್, ಕೆಲವು ಔಟ್ಡೋರ್ ಅಲ್ಲಿ ಯಾರು ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಸ್ವಲ್ಪ ಬ್ರೇಕ್ ಇರುತ್ತೆ. ಆ ಟೈಮಲ್ಲಿ ಗವರ್ಮೆಂಟ್ ರೂಲ್ಸ್ ಇದೆ, ಆ ಟೈಮಲ್ಲಿ ಕೆಲಸ ಮಾಡಲಿಕ್ಕಿಲ್ಲ. ಸೊ ಅವರಿಗೆ ಸ್ವಲ್ಪ ಅದು ಬ್ರೇಕ್ ಸಿಗುತ್ತೆ. ಕೆನಡಾದಲ್ಲಿಯೂ ಹಾಗೆ, ವಿಂಟರ್ ಎಕ್ಸ್ಟ್ರೀಮ್ ವಿಂಟರ್ ಹೋದ್ರೆ ನಮಗೆ ಅಂದ್ರೆ -20-25 ಹಿಟ್ ಆದ ಕೂಡಲೇ ಡಿಪೆಂಡ್ ಆನ್ ಸ್ನೋಫಾಲ್, ಅಂದ್ರೆ ಹೆವಿ ಸ್ನೋಫಾಲ್ ಬಿದ್ರೆ ಡ್ರೈವ್ ಮಾಡ್ಲಿಕ್ಕೆ ಕಷ್ಟ ಆದ್ರೆ ಆಫೀಸ್ ಅಲ್ಲಿ ಹೇಳ್ತಾರೆ ಸೇಫ್ ಆದ್ರೆ ಮಾತ್ರ ಬನ್ನಿ ಕೆಲಸಕ್ಕೆ ಅಂತ. ಅದರವಾದ ನೀವು ಹ್ಯಾವ್ ಟು ವರ್ಕ್ ಫ್ರಮ್ ಹೋಮ್ ಇದ್ರೆ ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಮಾಡಬಹುದು, ಅಲ್ಲದ್ರೆ ನೀವು ಆ ದಿವಸ ಡೇ ಆಫ್ ತಗೊಳ್ಬಹುದು, ಬಿಕಾಸ್ ಯು ಆರ್ ನಾಟ್ ಸೇಫ್ ಟು ಗೋ ಅಂಡ್ ಡ್ರೈವ್. ಸೊ ಇದೊಂದು ಅಂದ್ರೆ ವೆದರ್ ಕೋಲ್ಡ್ ಮತ್ತು ಬೇರೆ ಬೇರೆ ಕಂಟ್ರಿ ಇದ್ರಿಂದ ಹಾಗೆ ಆ ಡಿಫ್ರೆನ್ಸ್. ಮತ್ತೆ ಇನ್ನೊಂದು ಏನಂದ್ರೆ, ನನಗೆ ಆದ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೇನೆ, ನನಗೆ ಫಸ್ಟ್ ಬಂದಾಗ ನನ್ಗೆ ಗೊತ್ತಿಲ್ಲ ಎಷ್ಟು ಕೋಲ್ಡ್ ಇತ್ತು, ಇದೇ ವಿಂಟರ್ ಅಲ್ಲಿ ಇಷ್ಟು ಎಲ್ಲ ಆಗುತ್ತೆ ಅಂತ. ನಾನು ಅವ್ರ ಹತ್ರ ಶೇರ್ ಮಾಡಿದೆ, ಒಬ್ಬ ಕುಲಿ ಹತ್ರ ನಾನು ಹೇಳಿದೆ ನಮ್ಗೆ ದುಬೈಯಲ್ಲಿ ಟೆಂಪರೇಚರ್ +45 ಹೋಗುತ್ತೆ ಅಂತ ಹೇಳಿದೆ. ಆಗ ಅವ್ರು ಹೇಳಿದ್ರು ಇಂಪಾಸಿಬಲ್, 45 ಟೆಂಪರೇಚರ್ ಪ್ಲಸ್ ಅಲ್ಲಿ ಮನುಷ್ಯ ಸರ್ವೈವ್ ಆಗ್ಲಿಕ್ಕೆ ಬದುಕಲಿಕ್ಕೆ ಚಾನ್ಸ್ ಇಲ್ಲ ಅಂತ. ಆಗ ನಾನು ಹೇಳಿದೆ ನೀವು ಇಲ್ಲಿ -25 ಅಲ್ಲಿ ಬದುಕ್ತಿರಲ್ಲ, ಹಾಗಾದ್ರೆ ಅವ್ರು ಕೂಡ 45 ಅಲ್ಲಿ ಬದುಕಬಹುದಲ್ಲ. ಅವರಿಗೆ ಅದು ಅರ್ಥನೇ ಆಗ್ಲಿಲ್ಲ, ಯಾಕಂದ್ರೆ ನಮ್ಗೆ ನಾವು ಅಲ್ಲಿಂದ ಬಂದಿದ್ದೇವೆ ಇಲ್ಲಿ ಟ್ರಾವೆಲ್ ಮಾಡಿ. ಸೊ ಅವರ್ ಬಾಡಿ ಇಸ್ ನಾವು ಸೆಟ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ, ಬಟ್ ಇಟ್ ಈಸ್ ಓಕೆ. ನಾವು ಒಮ್ಮೆ ಇನ್ನು 2-3 ವರ್ಷ ವಿಂಟರ್ ಒಂದು ಕ್ರಾಸ್ ಮಾಡಿದ್ರೆ ಮತ್ತೆ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಅದೊಂದು ವಿಂಟರ್ ಒಂದು ಸಮ್ಮರ್ ಇದ್ದು ಒಂದು ನಮ್ ದುಬೈ ಮತ್ತು ಕೆನಡಾಗೆ ಕಂಪೇರ್ ಮಾಡಿದ್ರೆ ಅದೊಂದು ವಿಂಟರ್ ಮತ್ತು ಈ ವೆದರ್ ಬಗ್ಗೆ ಅಷ್ಟೊಂದು ಡಿಫ್ರೆನ್ಸ್ ನನಗೆ ಕಾಣ್ತಾ ಇದೆ. ನೆಕ್ಸ್ಟ್ ಎಂತ ಕಂಪ್ಯಾರಿಸನ್ ನೋಡಬಹುದು ನಾವು, ಇನ್ಶೂರೆನ್ಸ್, ಈ ನಮ್ಮ ವೆಹಿಕಲ್ ಇನ್ಶೂರೆನ್ಸ್ ಬಗ್ಗೆ ನಾನು ಒಂದು ಇಂಟ್ರೆಸ್ಟಿಂಗ್, ನನಗೆ ಅದೊಂದು ಬಾರಿ ಇಂಟ್ರೆಸ್ಟಿಂಗ್ ಕಾಣಿದ್ದೆ. ಯಾಕಂದ್ರೆ ನಾನು ಗಾಡಿ ತಗೊಳ್ಳುವಾಗ ನನಗೆ ಗೊತ್ತಾದ ಡಿಫ್ರೆನ್ಸ್, ದುಬೈಯಲ್ಲಿ ಒನ್ ಟೈಮ್ ಇನ್ಶೂರೆನ್ಸ್ ಪೇಮೆಂಟ್, ವರ್ಷಕ್ಕೆ ಒಮ್ಮೆ ಪೇ ಮಾಡಿದ್ರೆ ಆಯ್ತು, ಏನ್ ಟೆನ್ಷನ್ ಇಲ್ಲ. ಇಲ್ಲಿ ನಿಮಗೆ ಇನ್ಶೂರೆನ್ಸ್ ನೋಡಿದ್ರೆ ಸ್ವಲ್ಪ ಹೆದರಿಕೆನೆ ಆಗುತ್ತೆ, ಗಾಡಿ ತಕೊಳ್ಳೋ ಒಂದು ಟೆನ್ಷನ್ ಇಲ್ಲ, ಇನ್ಶೂರೆನ್ಸ್ ಕೊಟ್ಟಿದ್ದು ಒಂದು ದೊಡ್ಡ ಟೆನ್ಷನ್ ಆಗುತ್ತೆ. ಸೊ ಬಟ್ ವೆರಿ ಇನ್ಶೂರೆನ್ಸ್ ತುಂಬಾ ಹೈ ಇರುತ್ತೆ.
ಮತ್ತೆ ಏನಾಗುತ್ತೆ ಅಂದ್ರೆ ಇನ್ಶೂರೆನ್ಸ್ ಒಂದು ಕೆನಡದಲ್ಲಿ ಒಂದು ಫನ್ನಿ ಥಿಂಗ್ ಅಂದ್ರೆ ನಿಮ್ಗೆ ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಗಾಡಿ ಬಿಟ್ಟು, ನಿಮ್ದು ಏನಾದರೂ ಒಂದು ಬ್ಲಾಕ್ ಪಾಯಿಂಟ್ಸ್ ಇಲ್ಲ, ನಿಮ್ದು ಕೇಸ್ ಇಲ್ಲ, ಏನು ಆಕ್ಸಿಡೆಂಟ್ ರಿಪೋರ್ಟ್ಸ್ ಇಲ್ಲ, ನಿಮ್ದು ಇನ್ಶೂರೆನ್ಸ್ ಕಡಿಮೆ ಆಗುತ್ತೆ. ಗ್ರಾಜುವಲಿ 4 to 5 years ನಿಮ್ಗೆ ಕಡಿಮೆ ಆದಾಗೆ ನೀವು ಇನ್ಶೂರೆನ್ಸ್ ಕಡಿಮೆ ಮಾಡ್ತೀರಾ. ಸೊ ದುಬೈಲೇ ಹಾಗೆ ಇಲ್ಲ, ಹೆದರ್ಬೇಕಂತಿರಲಿಲ್ಲ, ಗಾಡಿ ತಗೊಳ್ಳೋದೇ ಬೆಸ್ಟ್. ಯಾಕಂದ್ರೆ ಇನ್ಶೂರೆನ್ಸ್ ಅಷ್ಟೊಂದು ಡಿಫ್ರೆನ್ಸ್ ನಮಗೆ ಕಾಣಲ್ಲ. ಒಂದು ವರ್ಷಕ್ಕೆ ಒಮ್ಮೆ ಪೇ ಮಾಡಿದ್ರೆ ಆಯ್ತು. ಬಟ್ ಇಲ್ಲಿ ತುಂಬಾ ಇನ್ಶೂರೆನ್ಸ್ ಕೊಡಬೇಕಾಗುತ್ತೆ, ಚಾರ್ಜಸ್ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ವಾಟ್ ಡಿಫ್ರೆನ್ಸ್ ಐ ಸಾ ಫ್ರಮ್ ದುಬೈ ಅಂಡ್ ಕೆನಡಾ ಅಬೌಟ್ ದಿ ಕಾರ್ ಇನ್ಶೂರೆನ್ಸ್. ನೆಕ್ಸ್ಟ್ ಯಾವುದು ಕಂಪ್ಯಾರಿಸನ್? ನೇಚರ್. ನೇಚರ್ ಬಗ್ಗೆ ನಮಗೆ ಕೆನಡಾದ ಬಗ್ಗೆ ಹೇಳಬೇಕಂತ ಇಲ್ಲ, ಯಾಕಂದ್ರೆ ಕೆನಡದಲ್ಲಿ ಇರುದು ಅಂದ್ರೆ ಊರಲ್ಲಿ ಇದ್ದಾಗೆ ಆಗುತ್ತೆ. ಯಾಕಂದ್ರೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ, ನಿಮ್ ಸಮ್ಮರ್ ಅಲ್ಲಿ ನಿಮ್ಮ ಸೀಸನ್ಸ್ ಇದೆ, ಫಾಲ್ ನಿಮ್ಗೆ ಗೊತ್ತಿದೆ, ಫಾಲ್ ಇದೆ, ಸ್ಪ್ರಿಂಗ್ ಇದೆ, ಮತ್ತೆ ವಿಂಟರ್ ಮತ್ತು ಸಮ್ಮರ್ ಇದೆ. ಇಷ್ಟೊಂದು ಬ್ಯೂಟಿಫುಲ್ ನೇಚರ್ ಕೆನಡಾದು, ಒಂದು ಇಷ್ಟು ಖುಷಿ ಆಗುತ್ತೆ ನಮ್ಗೆ. ಹಳ್ಳಿಯಲ್ಲಿ ನಾವು ಗದ್ದೆಗೆ, ನಾವು ಫಾರ್ಮಿಗೆ ಹೋದಾಗ, ಪಾರ್ಕ್ ಅಲ್ಲಿ ಹೋದಾಗ ಸೇಮ್ ಫೀಲಿಂಗ್ ಇರುತ್ತೆ. ಯಾಕಂದ್ರೆ ನೇಚರ್ ಇಸ್ ಸೋ ಬ್ಯೂಟಿಫುಲ್, ಗ್ರೀನರಿ ಆಗಲಿ, ಮರಗಳು, ಗಿಡಗಳು, ಸೊ ವೆರಿ ನೈಸ್, ಬ್ಯೂಟಿಫುಲ್ ನೇಚರ್. ನೇಚರ್ ತುಂಬಾ ಸಪೋರ್ಟ್ ಮಾಡ್ತದೆ ಇಲ್ಲಿ. ಹಾಗಾಗಿ ಈ ವೆದರ್ ಕೂಡ, ಈ ಸೀಸನ್ಸ್ ಕೂಡ ಹಾಗೇನೆ ಬರ್ತದೆ ಹೋಗ್ತದೆ. ಸೊ ಎವ್ರಿ ಟ್ರಾನ್ಸ್ಫಾರ್ಮೇಶನ್ ನಾವು ನೋಡಬಹುದು, ವಿಟ್ನೆಸ್ ಮಾಡಬಹುದು. ವಿಂಟರ್ ಬರುವಾಗ ಏನಾಗುತ್ತೆ, ಸಮ್ಮರ್ ಬರುವಾಗ ಏನಾಗುತ್ತೆ, ಫಾಲ್ ಮತ್ತು ಸ್ಪ್ರಿಂಗ್ ಬರುವಾಗ ಏನಾಗುತ್ತೆ. ಬಟ್ ದುಬೈಯಲ್ಲಿ ನಾನು ಇಲ್ಲ ಅಂತ ಹೇಳುವುದಿಲ್ಲ ಅಲ್ಲಿ, ಯಾಕಂದ್ರೆ ಗೊತ್ತಿದೆ ಡೆಸರ್ಟ್ ಆದ್ದರಿಂದ ಅಲ್ಲಿ ಅಷ್ಟೊಂದು ನಿಮ್ಗೆ ಗ್ರೀನರಿ ಸಿಗುವುದಿಲ್ಲ ನೋಡ್ಲಿಕ್ಕೆ. ಬಟ್ ಮ್ಯಾನ್ ಮೇಡ್ ಕ್ರಿಯೇಟೆಡ್ ಗ್ರೀನರಿ ಇದೆ, ಟವರ್ಸ್ ಎಲ್ಲ ಸಿಕ್ಕಾಪಟ್ಟೆ ನೋಡಬಹುದು ನೀವು. ಬಟ್ ಗ್ರೀನರಿಯಲ್ಲಿ ಕಂಪೇರ್ ಮಾಡಿದ್ರೆ ತುಂಬಾ ಸ್ವಲ್ಪ ಕಡಿಮೆ ಗ್ರೀನರಿ ನಿಮ್ಗೆ ದುಬೈಯಲ್ಲಿ ಕಾಣಬಹುದು. ಬಟ್ ಇಲ್ಲ ಅಂತ ಹೇಳುದಿಲ್ಲ. ಬಟ್ ಅಲ್ಲಿ ಅಂದ್ರೆ ಈ ಸ್ಯಾಂಡ್ ಸ್ಟಾರ್ಮ್ ಎಲ್ಲ ಬರ್ತದೆ, ಸ್ವಲ್ಪ ಈ ಸ್ಯಾಂಡ್ ಇಲ್ಲಿ ಹೀಟೇ ಜಾಸ್ತಿ ಇರುತ್ತೆ. ಸೊ ನೇಚರ್ ಅದರಿಂದಾಗಿ ನಮ್ಗೆ ಅದು ಡಿಫ್ರೆನ್ಸ್ ನೋಡಬಹುದು. ಬಟ್ ಹೆಲ್ತ್ಗೋಸ್ಕರ ಇಲ್ಲಿ ಕೆನಡಾದಲ್ಲಿ ನಿಮ್ಗೆ ನೇಚರ್ ಮಕ್ಕಳಿಗೂ, ಸೊ ದಟ್ ಹೆಲ್ಪ್ಸ್ ಅ ಲಾಟ್. ಸೊ ಅದೊಂದು ನನಗೆ ನೇಚರ್ ಬಗ್ಗೆ ಹೇಳ್ಬಹುದು, ಒಂದು ಕಂಪ್ಯಾರಿಸನ್ ಮಾಡುವಾಗ ಅಷ್ಟೇ. ನೆಕ್ಸ್ಟ್ ಯಾವ್ದು ಸಬ್ಜೆಕ್ಟ್, ದುಬೈ ವರ್ಸಸ್ ಕೆನಡಾದ ಬಗ್ಗೆ ಹೇಳುವುದಾದ್ರೆ ಸೇಫ್ಟಿ. ಸೇಫ್ಟಿ ಅಂದ್ರೆ ಸೇಫ್ಟಿ ಅಂದ್ರೆ ಒಂದೇ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಸೇಫ್ಟಿ ಹ್ಯಾವ್ ಇಸ್ ಅ ವಾಸ್ ಸಬ್ಜೆಕ್ಟ್. ತುಂಬಾ ಸೇಫ್ಟಿ ಅಂದ್ರೆ ತುಂಬಾ ಬರುತ್ತೆ. ನಮ್ದು ಬೇಸಿಕ್ ಸೇಫ್ಟಿ ಏನಂದ್ರೆ ನಾವು ನೋಡುದು ಎಲ್ಲಿ ಹೋಗುವಾಗ ಎಷ್ಟು ಸೇಫ್ ಇದೆ. ದುಬೈಯಲ್ಲಿ ಏನಂದ್ರೆ ಇಟ್ ಈಸ್ ದ, ನಾನು ಕಣ್ಣು ಮುಚ್ಚಿ ಹೇಳ್ಬಹುದು, ಇಟ್ ಈಸ್ ವೆರಿ ಸೇಫ್. ಯಾಕಂದ್ರೆ ನಾವು ಅಲ್ಲಿ ಇದ್ದು, ನಾನು ಒಂದು 12 ವರ್ಷ ಇದ್ದೆ, ನನ್ನ ಫ್ಯಾಮಿಲಿ ಇತ್ತು. ಸೊ ಒಂದು 12 ಗಂಟೆ, 1 ಗಂಟೆ, 2 ಗಂಟೆಗೆ ನೀವು ಹೊರಗೆ ಹೋಗಿ ವಾಕ್ ಮಾಡಿ, ಯಾರು ಒಂದು ನೋಡುವಾಗೂ ಇಲ್ಲ, ಏನು ಪ್ರಾಬ್ಲಮ್ ಆಗುವಾಗ ಇಲ್ಲ, ಅಷ್ಟು ಸೇಫ್ ದುಬೈ. ಆದ್ರೆ ಅಲ್ಲಿಯ ರೂಲ್ಸ್ ರೆಗ್ಯುಲೇಷನ್ಸ್ ಅಷ್ಟು ಸ್ಟ್ರಿಕ್ಟ್ ಇದೆ, ಯಾರು ಅಂತ ರಿಸ್ಕ್ ತಕೊಳ್ಳಲ್ಲ. ಕಂಪೇರ್ ಟು ಕೆನಡಾಕ್ಕೆ ಏನಾಗುತ್ತೆ ಅಂದ್ರೆ ನಾವು ಇಲ್ಲಿದ್ದೇವೆ, ಸೊ ಇಟ್ ಈಸ್ ಸೇಫ್ ಆಲ್ಸೋ, ಇಟ್ ಈಸ್ ನಾಟ್ ಟು ವರಿ ಅಬೌಟ್ ಇಟ್. ನಾನು ಅಂತ ಕಂಪ್ಯಾರಿಸನ್ ಮಾಡಲಿಲ್ಲ. ಈಗ ರೀಸೆಂಟ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ತುಂಬಾ ಸ್ವಲ್ಪ ಸೇಫ್ಟಿ ರೀಸನ್ ಅಲ್ಲಿ ಸ್ವಲ್ಪ ನಮ್ಗೆ ಜಾಸ್ತಿ ಇದು ಕೇಳಲಿಕ್ಕೆ ಬರುತ್ತೆ. ಸೊ ಅಲ್ಲಿ ಇದಾಯ್ತು, ಅಲ್ಲಿ ರಾಬ್ರಿ ಆಯ್ತು, ಕಾರ್ ರಾಬ್ರಿ ಆಯ್ತು ಅಂತ. ಸೊ ಇಂಥದ್ದೆಲ್ಲ ಪ್ರಾಕ್ಟಿಕಲಿ ಆಗ್ತದೆ, ನಾನು ಆಗುದಿಲ್ಲ ಅಂತ ಹೇಳುದಿಲ್ಲ. ಬಟ್ ಸೇಫ್ಟಿ ನಮ್ಮ ಮೇಲೂ ಇದೆ, ನಾವು ಸ್ವಲ್ಪ ಟೈಮಿಂಗ್ ನೋಡಿ, ಈ ಟೈಮಲ್ಲಿ ಹೋಗ್ಬೇಕಾ ಬೇಡ, ಆ ಏರಿಯಾಕ್ಕೆ ಹೋಗ್ಬೇಕಾ ಬೇಡ ಅಂದ್ರೆ ನಾವು ಅವಾಯ್ಡ್ ಮಾಡಬಹುದು. ಸೊ ಹಾಗೆ ಏನು ಇಲ್ಲಿ ಕೂಡ ಸೇಫ್ ಇದೆ. ಬಟ್ ಡಿಪೆಂಡ್ಸ್ ಆನ್ ಸರ್ಟನ್ ಏರಿಯಾಸ್. ಹೋಗುವಾಗ ಡೌನ್ ಟೌನ್ ಆಗ್ಲಿ, ಕೆಲವು ಕೆಲವು ಜಾಗದಲ್ಲಿ ಹೋಗುವಾಗ ನೀವು ಟೈಮ್ ನೋಡಿಕೊಂಡು ಹೋಗಿ, ನಿಮ್ ಫ್ಯಾಮಿಲಿ ಎಲ್ಲ ಹುಡ್ಕೊಂಡು ಹೋಗುವಾಗ. ಸೊ ಬಟ್ ದುಬೈ ಇಸ್ ಸೇಫ್ ಸರ್, ಒಳ್ಳೆಯ ಸೇಫ್ಟಿಯ ಬಗ್ಗೆ ನಾನು ಏನು ಇದು ಅಷ್ಟೊಂದು ಇದು ದುಬೈ ಏನು ಏನು ಹೇಳ್ಬೇಕಂತಿಲ್ಲ. ಸೊ ದಿಸ್ ಇಸ್ ಸಮಥಿಂಗ್ ಸೇಫ್ಟಿಯ ಬಗ್ಗೆ ನಾನು ನೋಡಿದ್ದು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಸೊ ನೀವು ನೋಡ್ತಾ ಇದ್ದೀರಾ ಚಾನಲ್ ಕೆನಡಾ ಟು ಕೆನಡಾ, ನನ್ನ ಕೆಲವು ಎಕ್ಸ್ಪೀರಿಯನ್ಸ್ ಅನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೇನೆ. ಪ್ಲೀಸ್, ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ, ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ, ತುಂಬಾ ಜನ ಕೆನಡಾ ಇಲ್ಲಿ ಇದ್ದಾರೆ, ಕನ್ನಡಿಗರು ಇದ್ದಾರೆ, ತುಳು ಆಗಲಿ, ಕೊಂಕಣಿ ಕ್ಯಾಥಲಿಕ್ಸ್ ಎಲ್ಲ ಇದ್ದಾರೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಏನಾದರೂ ಒಂದು ಶೇರ್ ಮಾಡ್ಲಿಕ್ಕೆ, ನಿಮ್ಗೆ ಒಂದು ಏನಾದರೂ ಮೆಸೇಜ್ ಹಾಕ್ಲಿಕ್ಕಿದ್ರೆ ನನ್ನ ಮೆಸೇಜ್ ಬಾಕ್ಸ್ ಅಲ್ಲಿ ಪ್ಲೀಸ್ ಬರೀರಿ. ದುಬೈ ಅವರು ಕೂಡ, ನನ್ನ ಫ್ರೆಂಡ್ಸ್, ನೀವು ಕೂಡ ಬರೀಬಹುದು, ದುಬೈಯಲ್ಲಿ ಏನು ಚೇಂಜಸ್ ಆಗಿದೆ, ಈಗ ಯಾವುದು ಒಂದು ಡಿಫ್ರೆನ್ಸ್ ನಮಗೆ ಕಾಣುತ್ತೆ. ಅಂದ್ರೆ ಕೆನಡಾದೊಂದು ನಾವು ಜಾಸ್ತಿ ಹೋಗಲ್ಲ, ಟ್ರಾವೆಲ್ ಮಾಡಲ್ಲ. ಸೊ ಗಿವ್ ಅಸ್ ಸಮ್ ಫೀಡ್ಬ್ಯಾಕ್ ಫ್ರಮ್ ದುಬೈ ಆಲ್ಸೋ. ಸೊ ಇದನ್ನೆಲ್ಲ ನನ್ನ ಮೆಸೇಜ್ ಮುಖಾಂತರ ನೀವು ಕಳಿಸಿದ್ರೆ ರಿಯಲಿ ಅಪ್ರಿಷಿಯೇಟೆಡ್. ಮತ್ತೆ ಇನ್ನೊಮ್ಮೆ ಹೇಳ್ತೇನೆ, ಯಾರು ನನ್ನ ಚಾನಲ್ ಕೆನಡಾ ಕೆನಡಾ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಮಾಡಿ. ನಿಮ್ಮ ಸಪೋರ್ಟ್ ಕೊಟ್ರೆ ಮುಂದೆ ನನಗೆ ಕೆಲವು ವಿಡಿಯೋಸ್ಗಳನ್ನು ಮಾಡ್ಲಿಕ್ಕೆ ಈಸಿ ಆಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡಿದ್ದೇನೆ. ಯಾವ್ದು ಡಿಫ್ರೆನ್ಸ್ ಜಾಸ್ತಿ, ತುಂಬಾ ಡಿಫ್ರೆನ್ಸ್ ಇದೆ. ಸೊ ನಿಮ್ಗೆ ಗೊತ್ತದನ್ನು ನೀವು ನಮ್ಮ ಮೇಲ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ಇಷ್ಟವರೆಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಥ್ಯಾಂಕ್ ಯು ಹೇಳ್ತೇನೆ. ಮತ್ತೆ ಮುಂದೆ ಬರುವ ದಿವಸದಲ್ಲೂ ವಿಡಿಯೋಸ್ಗಳನ್ನು ಕಂಟಿನ್ಯೂ ಮಾಡ್ತೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಬೈ ಫಾರ್ ನೌ.